ಓಂ ಶಾಂತಿ. ಮುರುಳಿ ದಿನಾಂಕ 28/8/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ನಿಶ್ಚಯ ಬುದ್ಧಿ ವಿಜಯಂತಿ. ನಿಶ್ಚಯ ಬುದ್ಧಿ ಉಳ್ಳವರೇ ವಿಜಯಿಗಳಾಗುತ್ತಾರೆ. ನಿಶ್ಚಯದ ಆಧಾರದಿಂದ ನೀವು ಸ್ವರ್ಗದ ರಾಜ್ಯಕ್ಕೆ ಯೋಗ್ಯರಾಗಬಹುದು. ಸ್ವಯಂ ಭಗವಂತ ತಂದೆ ಟೀಚರ್ ಆಗಿ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಮೊದಲು ನಿಮಗೆ ಇರಬೇಕು. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದರೂ ಕೂಡ ಪರಮಾತ್ಮ ತಂದೆ ಎಲ್ಲಾ ಕಾರ್ಯವನ್ನು ಪ್ರೇರಣೆಯಿಂದ ಏಕೆ ಮಾಡುವುದಿಲ್ಲ? ಉತ್ತರ, ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಪ್ರೊಫೆಸರ್, ಒಂದು ವೇಳೆ ಮನೆಯಲ್ಲೇ ಕುಳಿತುಕೊಂಡರೆ ಅವರು ಹೇಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ? ತಂದೆಯಾದ ನಾನು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ ಮಕ್ಕಳಾದ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಬೇಕು. ನಿಮಗೆ ಸ್ವರ್ಗದ ಆಸ್ತಿಯನ್ನು ನೀಡಬೇಕು. ಆದ್ದರಿಂದ ನಾನು ಈ ಬ್ರಹ್ಮನ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡು ಈ ಸೃಷ್ಟಿಗೆ ಬರುತ್ತೇನೆ. ಈ ಮಾತಿನಲ್ಲಿ ಮಕ್ಕಳಿಗೆ ಸ್ವಲ್ಪ ಕೂಡ ಸಂಶಯ ಬರಬಾರದು. ಇಂದಿನ ಗೀತೆಯಾಗಿದೆ, ಯಾರು ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯ ಜೊತೆಗಿದ್ದಾರೋ ಅವರ ಮೇಲೆ ಸದಾ ಜ್ಞಾನದ ಮಳೆ ಸುರಿಯುತ್ತಿರುತ್ತದೆ. ಓಂ ಶಾಂತಿ. ಪರಮಾತ್ಮ ತಂದೆಗೆ ಪ್ರಿಯತಮ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ನೀರಿನ ಮಳೆಯನ್ನು ಸುರಿಸುವುದಿಲ್ಲ. ಇದು ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ. ಯಾರಿಗಾದರೂ ಯಾವುದಾದರೂ ಮಾತು ಅರ್ಥ ಆಗದೇ ಇದ್ದರೆ ನೀವು ಕಲ್ಲು ಬುದ್ಧಿಯವರಾಗಿದ್ದೀರಾ ಎಂದು ಎಲ್ಲರೂ ಅವರಿಗೆ ಹೇಳುತ್ತಾರೆ. ಪಾರಸನಾಥ ಅನ್ನುವ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ. ಪಾರಸನಾಥ ನಮ್ಮನ್ನು ಪಾರಸ ಸಮಾನ ಮಾಡುತ್ತಾರೆ. ನಮ್ಮನ್ನು ಕಲ್ಲನ್ನಾಗಿ ಯಾರು ಮಾಡುತ್ತಾರೆ? ಕಲ್ಲಿನ ನಾಥರನ್ನಾಗಿ ಮಾಡುವಂತವರಿಗೆ ರಾವಣ ಎಂದು ಕರೆಯಲಾಗುತ್ತದೆ. ನೀವೀಗ ರಾಮನ ಸಂಪ್ರದಾಯದವರಾಗಿದ್ದೀರಾ. ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕಲ್ಲು ಬುದ್ಧಿಯವರಿಂದ ಪಾರಸನಾಥ ಆಗುತ್ತೀರಾ. ಯಥಾ ರಾಜಾರಾಣಿ ತಥಾ ಪ್ರಜಾ, ಎಲ್ಲರೂ ಪಾರಸ ಬುದ್ಧಿ ಉಳ್ಳವರಾಗುವುದು ಹೇಗೆ? ಅವಶ್ಯವಾಗಿ ನಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುವಂತವರು ಯಾರೋ ಒಬ್ಬರು ಇರಲೇಬೇಕು ತಾನೆ. ಪರಮಾತ್ಮ ತಂದೆ ನಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆಯ ಮಕ್ಕಳಲ್ಲಿ ಕೆಲವರು ಸೂರ್ಯವಂಶಿ ಮನೆತನದಲ್ಲಿ ಬರುತ್ತಾರೆ, ಕೆಲವರು ಚಂದ್ರವಂಶಿ ಮನೆತನದಲ್ಲಿ ಬರುತ್ತಾರೆ, ಕೆಲವರು ದಾಸದಾಸಿಯಾಗುತ್ತಾರೆ, ಕೆಲವರು ಪುನಃ ಪ್ರಜೆಗಳಲ್ಲಿ ಶ್ರೀಮಂತರಾಗುತ್ತಾರೆ. ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ. ಅವಶ್ಯವಾಗಿ ಪರಂಪಿತ ಪರಮಾತ್ಮ ತಂದೆಗೆ ಪಾರಸನಾಥ ಎಂದು ಕರೆಯಲಾಗುತ್ತದೆ. ಯಾವ ಮನುಷ್ಯರಿಗೂ ಕೂಡ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ. ನಿರಾಕಾರ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅಂದ ಮೇಲೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಅವಶ್ಯವಾಗಿ ಪರಮಾತ್ಮ ತಂದೆಗೆ ಶರೀರ ಬೇಕು. ಆತ್ಮ ಯಾವ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆಯೋ ಆ ಸಂಸ್ಕಾರಕ್ಕನುಸಾರವಾಗಿ ಕರ್ಮವನ್ನು ಮಾಡಲು ಆತ್ಮಕ್ಕೆ ಶರೀರ ಅಂತೂ ಬೇಕು. ಪರಮಾತ್ಮ ತಂದೆ ನಿರಾಕಾರ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆ ಇದೆ. ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ. ಸರ್ವರಿಗೂ ತಂದೆಯಾದಂತಹ ಪರಮಾತ್ಮ ನಿರಾಕಾರ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ. ಆತ್ಮ ಕರ್ಮೇಂದ್ರಿಯದ ಮೂಲಕ ಇವರು ನನ್ನ ಮಗು ಎಂದು ಹೇಳುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮನುಷ್ಯರು ಬ್ರಾಹ್ಮಣರನ್ನು ಕರೆಸಿ ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುತ್ತಾರೆ. ಬ್ರಾಹ್ಮಣರ ತನುವಿನಲ್ಲಿ ತಮ್ಮ ಸಂಬಂಧಿಗಳ ಆತ್ಮವನ್ನು ಕರೆಸುತ್ತಾರೆ, ಪುನಃ ಆ ಆತ್ಮವನ್ನು ಮಾತನಾಡಿಸುತ್ತಾರೆ. ಕೆಲವರು ಆತ್ಮವನ್ನು ಏನನ್ನೂ ಕೇಳುವುದಿಲ್ಲ, ಆದರೆ ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುತ್ತಾರೆ. ಯಾರದ್ದಾದರೂ ಪತಿ ಸತ್ತು ಹೋದರೆ ಅವರ ಪತ್ನಿ ಹೇಳುತ್ತಾರೆ, ನಾನು ನನ್ನ ಪತಿಯ ತಿಥಿಯನ್ನು ಮಾಡಿ ಆ ಪತಿಯ ಆತ್ಮಕ್ಕೆ ಊಟವನ್ನು ಮಾಡಿಸುತ್ತೇನೆ ಎಂದು. ಒಳ್ಳೆಯದು, ನಿಮ್ಮ ಪತಿಯಂತೂ ಸತ್ತು ಹೋಗಿದ್ದಾರೆ, ಈಗ ನೀವು ಯಾರನ್ನು ಕರೆಸುತ್ತೀರಾ? ಪತಿಯ ಆತ್ಮವನ್ನು ಕರೆಸುತ್ತೀರೋ ಅಥವಾ ಪತಿಯ ಶರೀರವನ್ನು ಕರೆಸುತ್ತೀರೋ? ಇದು ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ. ಅವಶ್ಯವಾಗಿ ಆತ್ಮವನ್ನೇ ಕರೆಸುತ್ತಾರೆ, ಏಕೆಂದರೆ ಶರೀರ ಅಂತೂ ಸಮಾಪ್ತಿಯಾಗಿದೆ. ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುತ್ತಾರೆ ಅಂದರೆ ಬ್ರಾಹ್ಮಣರ ತನುವಿನಲ್ಲಿ ಇವರ ಪತಿಯ ಆತ್ಮ ಪ್ರವೇಶವನ್ನು ಮಾಡಿ ಊಟ ಮಾಡುತ್ತದೆ. ಪತಿ ಆತ್ಮ ಬ್ರಾಹ್ಮಣರ ತನುವಿನಲ್ಲಿ ಪ್ರವೇಶವನ್ನು ಮಾಡಿದೆ ಅನ್ನುವ ಮಾತಿಗೆ ಸಾಕ್ಷಿ ಏನಾಗಿದೆ? ಅವರಂತೂ ಸತ್ತು ಹೋಗಿದ್ದಾರೆ ಅಂದ ಮೇಲೆ ಅವರ ಆತ್ಮ ಹೇಗೆ ಬರುತ್ತದೆ? ಸತ್ತು ಹೋದಂತಹ ವ್ಯಕ್ತಿಯ ಆತ್ಮ ಅವಶ್ಯವಾಗಿ ಬ್ರಾಹ್ಮಣರ ತನುವಿನಲ್ಲಿ ಬರುತ್ತದೆ. ಆ ಆತ್ಮ ಬಂದು ಅವಶ್ಯವಾಗಿ ಮಾತನಾಡುತ್ತದೆ. ಆ ಆತ್ಮವನ್ನು ಕೇಳುತ್ತಾರೆ, ಇಂತಹ ವಸ್ತುವನ್ನು ಎಲ್ಲಿ ಇಟ್ಟಿದ್ದೀರಾ ಎಂದು. ಆ ಆತ್ಮ ಆ ವಸ್ತುವನ್ನು ಎಲ್ಲಿ ಇಟ್ಟಿದ್ದೇನೆ ಎಂದು ಹೇಳುತ್ತದೆ. ಆಗ ಅವರು ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ, ನನ್ನ ಪತಿಯ ಆತ್ಮಕ್ಕೆ ನಾನು ಊಟವನ್ನು ಮಾಡಿಸುತ್ತಿದ್ದೇನೆ ಎಂದು.
ಪತಿಯ ಆತ್ಮಕ್ಕೆ ನಮಸ್ಕಾರವನ್ನು ಕೂಡ ಮಾಡುತ್ತಾರೆ. ಬ್ರಾಹ್ಮಣರನ್ನು ಅವರು ನೋಡುವುದೇ ಇಲ್ಲ. ತಮ್ಮ ಪತಿಯ ನಾಮರೂಪವನ್ನು ನೋಡುತ್ತಾ ನಮಸ್ಕಾರವನ್ನು ಮಾಡುತ್ತಾರೆ. ಆದರೆ ಆ ಪತಿಯ ನಾಮ ಮತ್ತು ರೂಪ ಎರಡೂ ಭಸ್ಮ ಆಗಿದೆ. ಆದರೆ ಪತಿಯ ಶರೀರದ ನೆನಪು ಪತ್ನಿಗೆ ಬರುತ್ತದೆ. ಬ್ರಾಹ್ಮಣರ ತನುವಿನಲ್ಲಿ ಆತ್ಮ ಬರುತ್ತದೆ ಅಂದ ಮೇಲೆ ಬೇರೆ ಆತ್ಮ ಈಗ ಬ್ರಾಹ್ಮಣರ ತನುವಿನಲ್ಲಿ ಬಂದಿದೆ ತಾನೆ. ಬ್ರಾಹ್ಮಣರ ತನುವಿನಲ್ಲಿ ತಮ್ಮ ಸಂಬಂಧಿ ಆತ್ಮ ಬಂದಿದೆ ಎಂದು ಅವರಿಗೆ ಅನುಭವ ಆಗುತ್ತದೆ. ಈಗ ಆತ್ಮ ಬಂದಿದೆ ಅಂದ ಮೇಲೆ ಅವಶ್ಯವಾಗಿ ನಾವು ಆ ಆತ್ಮದ ಬಗ್ಗೆ ವಿಶ್ವಾಸವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪರಂಪಿತಾ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಹೇಗೆ ಆಸ್ತಿಯನ್ನು ನೀಡಲು ಸಾಧ್ಯ? ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಅವಶ್ಯವಾಗಿ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕು. ಮೊದಲು ಮಕ್ಕಳಿಗೆ ಪರಮಾತ್ಮ ತಂದೆಯ ಮೇಲೆ ನಿಶ್ಚಯ ಇರಬೇಕು. ಇವರು ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ಮಾತಿನ ನಿಶ್ಚಯ ಮೊದಲು ಮಕ್ಕಳಿಗೆ ಇರಬೇಕು. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ನಮಗೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ ಅನ್ನುವ ಮಾತಿನ ನಿಶ್ಚಯ ಮಕ್ಕಳಿಗೆ ಇರಬೇಕು. ಪರಮಾತ್ಮ ತಂದೆ ಪ್ರೇರಣೆಯಿಂದ ಆಸ್ತಿಯನ್ನು ನೀಡುವುದಿಲ್ಲ. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಬೇಕಾಗುತ್ತದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಯಾರ ಅದೃಷ್ಟದಲ್ಲಿ ಭವಿಷ್ಯದ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಭಾಗ್ಯ ಇಲ್ಲವೋ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಬ್ರಹ್ಮ ತಂದೆಯ ಆತ್ಮ ಹೇಳುತ್ತದೆ, ನಾನು ಜ್ಞಾನದ ಸಾಗರ ಅಲ್ಲ ಎಂದು. ಪರಂಪಿತಾ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ ಎಂದು. ಆದರೆ ನಿರಾಕಾರ ಪರಮಾತ್ಮ ತಂದೆ ಮೇಲೆ ಪರಮಧಾಮದಲ್ಲೇ ಕುಳಿತು ಪ್ರೇರಣೆಯಿಂದ ಹೇಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ? ಎಂದೂ ಕೂಡ ಮೇಲೆ ಕುಳಿತು ಪ್ರೇರಣೆಯಿಂದ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ. ಪ್ರೊಫೆಸರ್ ಮನೆಯಲ್ಲೇ ಕುಳಿತು ಬಿಟ್ಟರೆ ಪ್ರೇರಣೆಯಿಂದ ಪ್ರೊಫೆಸರ್ ವಿದ್ಯಾರ್ಥಿಗಳಿಗೆ ಹೇಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ? ಪ್ರೊಫೆಸರ್ ಅವಶ್ಯವಾಗಿ ಶಾಲೆಗೆ ಬರಬೇಕಾಗುತ್ತದೆ. ಪರಂಪಿತಾ ಪರಮಾತ್ಮ ತಂದೆ ಕೂಡ ಮನೆಯಲ್ಲೇ ಕುಳಿತು ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ. ಪ್ರೇರಣೆಯ ಮೂಲಕ ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಈ ಎಲ್ಲಾ ಚಿತ್ರವನ್ನು ಶಿವತಂದೆ ನಿರ್ಮಾಣ ಮಾಡಿಸಿದ್ದಾರೆ. ಪುನಃ ಶಿವತಂದೆ ಸ್ವಯಂ ಬಂದು ನಮಗೆ ತಿಳಿಸುತ್ತಿದ್ದಾರೆ, ಈ ಚಿತ್ರವನ್ನು ನಾನೇ ನಿರ್ಮಾಣ ಮಾಡಿಸಿದ್ದೇನೆ ಎಂದು. ಈ ಬ್ರಹ್ಮ ತಂದೆಗೆ ಮೊದಲು ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ. ನಾನು ಮಕ್ಕಳಿಗೆ ದಿವ್ಯ ದೃಷ್ಟಿಯನ್ನು ನೀಡಿ ಈ ಎಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡಿಸಿದ್ದೇನೆ. ಮಾಡಿ ಮಾಡಿಸುವಾತ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ. ಮೊದಲು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಆತ್ಮರಾದ ನಿಮಗೆ ನಾನು ತಂದೆಯಾಗಿದ್ದೇನೆ. ಆತ್ಮರಾದ ನಿಮಗೆ ನಾನು ತಂದೆ ಆಗದೇ ಇದ್ದಿದ್ದರೆ ಮಕ್ಕಳಾದ ನಿಮಗೆ ನನ್ನ ಮೂಲಕ ಹೇಗೆ ಆಸ್ತಿ ಸಿಗಲು ಸಾಧ್ಯ ಆಗುತ್ತಿತ್ತು? ಶಿವತಂದೆಯ ಮಂದಿರ ಅವಶ್ಯವಾಗಿ ಇದೆ. ಈ ಬ್ರಹ್ಮ ತಂದೆಯ ಮಂದಿರ ಕೂಡ ಇದೆ. ಇನ್ನು ಜೀವಾತ್ಮರ ಮಂದಿರ ಇದೆ. ಏಕೆಂದರೆ ಜೀವಾತ್ಮರು ಜನನ ಮರಣದ ಚಕ್ರದಲ್ಲಿ ಬರುತ್ತಾರೆ. ಪರಮಾತ್ಮ ತಂದೆ ಎಂದೂ ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ಆದ್ದರಿಂದ ಪರಮಾತ್ಮ ತಂದೆಯ ಮಂದಿರದಲ್ಲಿ ನಿರಾಕಾರ ರೂಪವನ್ನು ತೋರಿಸಲಾಗಿದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ, ನಾನೀಗ ರಾಜಯೋಗವನ್ನು ಕಲಿಯುತ್ತಿದ್ದೇನೆ. ಈ ಜ್ಞಾನ ಮಾರ್ಗದಲ್ಲಿ ಪ್ರೇರಣೆಯ ಮಾತೇ ಇಲ್ಲ ಅಥವಾ ಶಕ್ತಿಯ ಯಾವ ಮಾತು ಈ ಜ್ಞಾನ ಮಾರ್ಗದಲ್ಲಿ ಇಲ್ಲ. ಒಂದು ವೇಳೆ ಯಾರಾದರೂ ನನಗೆ ಶಕ್ತಿ ಬರುತ್ತಿದೆ ಎಂದು ಹೇಳಿದರೆ ಶಕ್ತಿಯ ಮೂಲಕ ಆಸ್ತಿ ಸಿಗಲು ಹೇಗೆ ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಭಗವಾನ್ ವಾಚಾಗಿದೆ, ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸಲು ಅವಶ್ಯವಾಗಿ ಬ್ರಹ್ಮನ ತನುವಿನಲ್ಲಿ ಬರಬೇಕಾಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಈ ಬ್ರಹ್ಮನಲ್ಲೇ ಇಷ್ಟೊಂದು ಶಕ್ತಿ ಇದೆ ಎಂದು ತಿಳಿದುಕೊಳ್ಳಬೇಡಿ. ಇದು ಶಿಕ್ಷಣದ ಮಾತಾಗಿದೆ. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ. ಪುನಃ ಪರಮಾತ್ಮ ತಂದೆ ಟೀಚರ್ ಆಗಬೇಕಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರೇರಣೆಯ ಮೂಲಕ ಎಲ್ಲರಿಗೂ ನಾನು ಜ್ಞಾನವನ್ನು ಹೇಗೆ ನೀಡಲು ಸಾಧ್ಯ? ಪ್ರೇರಣೆಯ ಮೂಲಕ ನಾನು ಜ್ಞಾನವನ್ನು ನೀಡಲು ಹೋದರೆ ಎಲ್ಲರಿಗೂ ಒಂದೇ ರೀತಿ ಶಿಕ್ಷಣವನ್ನು ಹೇಗೆ ಕಲಿಸಲು ಸಾಧ್ಯ? ನಾನೀಗ ಎಲ್ಲರಿಗೂ ಒಂದೇ ರೀತಿ ಶಿಕ್ಷಣವನ್ನು ಕಲಿಸಬೇಕು. ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ. ಕೆಲವರು ರಾಜ್ಯದಲ್ಲಿ ದಾಸದಾಸಿ ಆಗುತ್ತಾರೆ, ಕೆಲವರು ಪ್ರಜೆಗಳಾಗುತ್ತಾರೆ. ನಾನು ಎಷ್ಟು ಯೋಗ್ಯ ಆಗಿದ್ದೇನೆ ಎಂದು ನೀವು ಪರಮಾತ್ಮ ತಂದೆಯನ್ನು ಕೇಳಬೇಕು ಎಂದು ಬಯಸಿದರೆ ನೀವು ತಂದೆಯನ್ನು ಕೇಳಬಹುದು, ನಾನು ಸೂರ್ಯವಂಶಿ ಮನೆತನದಲ್ಲಿ ಬರುತ್ತೇನೋ ಅಥವಾ ಚಂದ್ರವಂಶಿ ಮನೆತನದಲ್ಲಿ ಬರುತ್ತೇನೋ ಅಥವಾ ದಾಸದಾಸಿ ಆಗುತ್ತೇನೋ ಎಂದು ನೀವು ಪರಮಾತ್ಮ ತಂದೆಯನ್ನು ಕೇಳಬಹುದು. ಒಂದು ವೇಳೆ
ಇದೇ ಸಮಯದಲ್ಲಿ ನಾನು ಶರೀರವನ್ನು ತ್ಯಾಗ ಮಾಡಿದರೆ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ನೀವು ಪರಮಾತ್ಮ ತಂದೆಯನ್ನು ಕೇಳಬಹುದು. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಾವೀಗ ಈಶ್ವರ ತಂದೆಯ ಸಮ್ಮುಖಕ್ಕೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಅಂದ ಮೇಲೆ ಶಿಕ್ಷಣದ ಆಧಾರದಿಂದ ಪರಮಾತ್ಮ ತಂದೆ ಎಲ್ಲಾ ಮಾತನ್ನು ತಿಳಿಸುತ್ತಾರೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಟೀಚರ್ಗೆ ಹೇಳುತ್ತಾರೆ, ಟೀಚರ್ ನಾನು ಎಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುತ್ತೇನೆ ಎಂದು. ಟೀಚರ್ ಅಂದಾಜಾಗಿ ಹೇಳುತ್ತಾರೆ, ನೀವು ಸಂಪೂರ್ಣ ಶಿಕ್ಷಣವನ್ನು ಕಲಿಯುತ್ತಿಲ್ಲ, ಅಂದ ಮೇಲೆ ನೀವು ಇಷ್ಟೊಂದು ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು. ವಿದ್ಯಾರ್ಥಿಗಳು ಸ್ವಯಂ ತಿಳಿದುಕೊಳ್ಳುತ್ತಾರೆ, ನಾನು ಸಂಪೂರ್ಣ ಶಿಕ್ಷಣವನ್ನು ಕಲಿಯುತ್ತಿಲ್ಲ. ಪ್ರತಿಯೊಬ್ಬರ ಮನಸ್ಸು ಹೇಳುತ್ತದೆ, ನಾನು ಎಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತೇನೆ ಎಂದು. ಬೇಹದ್ದಿನ ತಂದೆ ಕೂಡ ತಿಳಿಸುತ್ತಾರೆ, ನೀವು ಎಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತೀರಾ ಎಂದು. ಕೆಲವರನ್ನು ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇವರು ಬಹಳ ಒಳ್ಳೆಯ ಹೂವಾಗಿದ್ದಾರೆ, ಇವರು ವಿಜಯ ಮಾಲೆಯಲ್ಲಿ ಇಷ್ಟನೇ ನಂಬರ್ನಲ್ಲಿ ಬರಬಹುದು ಎಂದು. ಈ ಸಮಯದ ಪುರುಷಾರ್ಥಕ್ಕನುಸಾರವಾಗಿ ವಿಜಯ ಮಾಲೆಯಲ್ಲಿ ನೀವು ಇಂತಹ ನಂಬರ್ನಲ್ಲಿ ಬರಬಹುದು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಏಕೆಂದರೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಕೆಲವು ಮಕ್ಕಳು ಪುನಃ ಕೆಳಗಡೆ ಬಿದ್ದು ಬಿಡುತ್ತಾರೆ. ಪರಮಾತ್ಮ ತಂದೆ ಬಹಳಷ್ಟು ಮಕ್ಕಳನ್ನು ನೋಡಿದ್ದಾರೆ. ಅನೇಕ ಮಕ್ಕಳು ಇಂದು ಜ್ಞಾನ ಮಾರ್ಗದಲ್ಲಿ ಇಲ್ಲ, ಏಕೆಂದರೆ ಮಕ್ಕಳು ಶ್ರೀಮಂತದಂತೆ ನಡೆಯುತ್ತಿಲ್ಲ ಮತ್ತು ಕಾಮ ವಿಕಾರಕ್ಕೆ ಮಕ್ಕಳು ವಶಾಗಿ ಬಿಟ್ಟಿದ್ದಾರೆ, ಅಥವಾ ದೇಹಾಭಿಮಾನಕ್ಕೆ ಮಕ್ಕಳು ವಶಾಗಿದ್ದಾರೆ. ಕೆಲವರು ಲೋಭ ಮತ್ತು ಮೋಹಕ್ಕೆ ವಶಾಗಿದ್ದಾರೆ. ಮಾಯೆ ಹೇಗೆ ಇದೆ ಅಂದರೆ, ಮಾಯೆ ಮಕ್ಕಳ ಮೂಲಕ ಕಳ್ಳತನವನ್ನು ಮಾಡಿಸುತ್ತದೆ. ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ, ಮಾಯೆ ಮಕ್ಕಳ ಮೂಲಕ ಕಳ್ಳತನವನ್ನು ಮಾಡಿಸುತ್ತದೆ. ಈ ಎಲ್ಲ ಪಾಪದ ಕಾರ್ಯವನ್ನು ಮಾಯೆ ಮಾಡಿಸುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆನೆಯನ್ನು ಕದ್ದರೂ ಕೂಡ ಕಳ್ಳ ಎಂದು ಕರೆಯಲಾಗುತ್ತದೆ, ಅಡಿಕೆಯನ್ನು ಕದ್ದರೂ ಕೂಡ ಕಳ್ಳ ಎಂದು ಕರೆಯಲಾಗುತ್ತದೆ. ಕೆಲವರಿಗೆ ಬಹಳ ಕೆಟ್ಟ ಅಭ್ಯಾಸ ಇರುತ್ತದೆ, ಕೆಲವರಿಗೆ ಕಾಮ ವಿಕಾರಕ್ಕೆ ವಶ ಆಗುವ ಅಭ್ಯಾಸ ಇರುತ್ತದೆ. ಅಂತವರು ಈ ಜ್ಞಾನ ಮಾರ್ಗವನ್ನೇ ಬಿಟ್ಟು ಓಡಿ ಹೋಗುತ್ತಾರೆ. ಯಾರು ಕಾಮ ವಿಕಾರಕ್ಕೆ ವಶ ಆಗುತ್ತಾರೋ ಅವರು ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳಲು ಸಾಧ್ಯ ಇಲ್ಲ. ಕೆಲವರು ಲೋಭಕ್ಕೆ ವಶ ಆಗಿ ಕಳ್ಳತನವನ್ನು ಮಾಡುತ್ತಾರೆ. ಮಾಯೆ ಮಕ್ಕಳ ಮೂಲಕ ಕಳ್ಳತನವನ್ನು ಮಾಡಿಸುತ್ತದೆ, ಮಾಯೆ ಅವರಲ್ಲಿ ಪ್ರವೇಶವನ್ನು ಮಾಡಿರುತ್ತದೆ. ಮೊದಲನೇ ನಂಬರ್ನ ವಿಕಾರ ಅಂದರೆ ದೇಹಾಭಿಮಾನ ಆಗಿದೆ. ಮೊದಲನೇ ನಂಬರ್ನ ವಿಕಾರ ಆದಂತಹ ದೇಹಾಭಿಮಾನವನ್ನು ಮಕ್ಕಳು ಬಿಡುವುದೇ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮೊದಲು ಸ್ವಯಂನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಆತ್ಮ ಅವಿನಾಶಿಯಾಗಿದೆ, ಶರೀರ ವಿನಾಶಿಯಾಗಿದೆ, ನೀವೀಗ ಆತ್ಮ ಅಭಿಮಾನಿಯಾಗಿ. ಕೆಲವರು 2 ತಿಂಗಳು ಅಥವಾ 3 ತಿಂಗಳಲ್ಲಿ ಆತ್ಮ ಅಭಿಮಾನಿಯಾಗುತ್ತಾರೆ. ಕೆಲವರು 25 ವರ್ಷದಿಂದ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದರೂ ಕೂಡ ಆತ್ಮ ಅಭಿಮಾನಿ ಆಗುವುದೇ ಇಲ್ಲ. ಇದು ಬಹಳ ದೊಡ್ಡ ಕೋರ್ಸ್ ಆಗಿದೆ. ಕೆಲವರು 50 ವರ್ಷ 60 ವರ್ಷದಿಂದ ಈ ಜ್ಞಾನದ ಕೋರ್ಸ್ ಅನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಈ ಶಿಕ್ಷಣದ ಕೋರ್ಸ್ ಅನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವರು ಶಿಕ್ಷಣವನ್ನು ಹೇಗೆ ಕಲಿಯಲು ಸಾಧ್ಯ? ಮತ್ತು ಶಿಕ್ಷಣವನ್ನು ಕಲಿಸುತ್ತಿರುವ ಟೀಚರ್ನ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವರು ಜ್ಞಾನದ ಶಿಕ್ಷಣವನ್ನು ಹೇಗೆ ಕಲಿಯಲು ಸಾಧ್ಯ? ಈ ಬ್ರಹ್ಮ ತಂದೆಯನ್ನು ಅರ್ಥ ಮಾಡಿಕೊಂಡರೆ ಶಿವತಂದೆಯ ಬಗ್ಗೆ ಕೂಡ ನಿಮಗೆ ಅರ್ಥ ಆಗುತ್ತದೆ. ನೀವೀಗ ಶಿವತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ನಾವೀಗ ವಿಶ್ವಕ್ಕೆ ಮಾಲೀಕರಾಗಬೇಕು. ಅಂದ ಮೇಲೆ ಯಾವ ಮನುಷ್ಯರು ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಮೇಲೆ ನಿಶ್ಚಯ ಇರುವುದಿಲ್ಲವೋ ಅಲ್ಲಿಯವರೆಗೂ ನೀವು ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಅರ್ಥ. 20 ವರ್ಷ 25 ವರ್ಷದಿಂದ ಜ್ಞಾನವನ್ನು ಕೇಳುತ್ತಿರುವ ಮಕ್ಕಳ ಬುದ್ಧಿಯಲ್ಲೂ ಕೂಡ ಈಶ್ವರ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಇಲ್ಲ. ಕೆಲವು ಮಕ್ಕಳು ಈಗಲೂ ಕೂಡ ಪುರುಷಾರ್ಥದಲ್ಲಿ ಅಲುಗಾಡುತ್ತಿರುತ್ತಾರೆ. ಈಗೀಗ ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ, ಈಗೀಗ ಸಂಶಯ ಬುದ್ಧಿ ಉಳ್ಳವರಾಗಿ ಬಿಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಪರಮಾತ್ಮ ತಂದೆ ಎಂದು ಕರೆಯುತ್ತೀರಾ? ಅಂದ ಮೇಲೆ ಆತ್ಮರಾದ ನೀವು ಆ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಪರಮಾತ್ಮ ತಂದೆ ನಿಮಗೆ ತಂದೆಯಾಗಿದ್ದಾರೆ. ಈಗ ನೀವು ಬೋರ್ಡ್ನಲ್ಲಿ ಬರೆಯಬೇಕು, ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ನಮ್ಮೆಲ್ಲರ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ರಾಜಧಾನಿಯ ಆಸ್ತಿ ಸಿಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸಿರಬೇಕು. ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಮೇಲೆ ಸಂಪೂರ್ಣ ನಿಶ್ಚಯ ಇರುವುದಿಲ್ಲವೋ ಅಲ್ಲಿಯವರೆಗೂ ನಾವು ಸ್ವರ್ಗಕ್ಕೆ ಹೋಗಲು ಯೋಗ್ಯ ಆಗಿಲ್ಲ ಎಂದು ಅರ್ಥ. ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ಆಸ್ತಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ? ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬರುತ್ತಾರೆ.
ಆದರೆ ಮಕ್ಕಳು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಿಲ್ಲ. ಏಕೆಂದರೆ ಮಕ್ಕಳ ಭಾಗ್ಯದಲ್ಲಿ ಆಸ್ತಿಯನ್ನು ಪಡೆದುಕೊಳ್ಳುವ ಅದೃಷ್ಟವೇ ಇಲ್ಲ. ನಿಶ್ಚಯ ಬುದ್ಧಿ ವಿಜಯಂತಿ ಎಂದು ಕರೆಯಲಾಗುತ್ತದೆ, ಸಂಶಯ ಬುದ್ಧಿ ವಿನಶಂತಿ ಎಂದು ಕರೆಯಲಾಗುತ್ತದೆ. ಮೊಟ್ಟ ಮೊದಲು ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಿ. ನಿರಾಕಾರ ತಂದೆ ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ. ಆ ನಿರಾಕಾರ ತಂದೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ನಿರಾಕಾರ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆಯ ಮೂಲಕ ರಾಜ್ಯೋಗವನ್ನು ಕಲಿಯಬೇಕು. ಈ ಜ್ಞಾನ ಮಾರ್ಗದಲ್ಲಿ ಪ್ರೇರಣೆಯ ಯಾವ ಮಾತು ಇಲ್ಲ. ಟೀಚರ್ ಮನೆಯಲ್ಲೇ ಕುಳಿತು ಶಿಕ್ಷಣವನ್ನು ಕಲಿಸುವುದು ಅಸಾಧ್ಯದ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಸೃಷ್ಟಿಗೆ ಬರುತ್ತೇನೆ, ಈ ಜಗತ್ತಿನಲ್ಲಿ ನನ್ನ ಮಂದಿರ ಕೂಡ ಇದೆ. ನಿರಾಕಾರ ತಂದೆ ನಿರಾಕಾರ ರೂಪದಲ್ಲಿ ಏನನ್ನೂ ಮಾಡುವುದಿಲ್ಲ. ಆದ್ದರಿಂದ ಶಿವ ತಂದೆ ಕೂಡ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನಲ್ಲಿ ಸೃಷ್ಟಿ ಚಕ್ರದ ಜ್ಞಾನ ಇದೆ. ನಾನು ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳದೇ ಇದ್ದರೆ ನಿಮಗೆ ಸೃಷ್ಟಿ ಚಕ್ರದ ಬಗ್ಗೆ ಹೇಗೆ ಜ್ಞಾನವನ್ನು ನೀಡಲು ಸಾಧ್ಯ? ಅಂದ ಮೇಲೆ ಅವಶ್ಯವಾಗಿ ನಮಗೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬರಬೇಕಾಗುತ್ತದೆ. ಈಗ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಇದೆ. ಒಬ್ಬರು ಇನ್ನೊಬ್ಬರು ಈ ರೀತಿ ಅನೇಕರು ಜ್ಞಾನ ಮಾರ್ಗಕ್ಕೆ ಬರುತ್ತಾ ಹೋಗುತ್ತಾರೆ. ಒಬ್ಬರು ಇನ್ನೊಬ್ಬರನ್ನು ಕರೆದುಕೊಂಡು ಬರುತ್ತಾರೆ, ಇನ್ನೊಬ್ಬರು ಇನ್ನೊಬ್ಬರನ್ನು ಕರೆದುಕೊಂಡು ಬರುತ್ತಾರೆ. ಈ ರೀತಿ ಜ್ಞಾನಿಗಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಯಾರು ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಈಗ ಪುನಃ ಅವರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಈಗ ದೈವಿ ವೃಕ್ಷ ನಿರ್ಮಾಣ ಆಗುತ್ತಿದೆ. ಯಾರು ಬಂದು ಬ್ರಾಹ್ಮಣರಾಗುತ್ತಾರೋ ಪರಮಾತ್ಮ ತಂದೆ ಅಂತಹ ಆತ್ಮರ ದೈವಿ ವೃಕ್ಷವನ್ನು ನಿರ್ಮಾಣ ಮಾಡುತ್ತಾರೆ. ಬ್ರಾಹ್ಮಣರಿಗೆ ತಂದೆ ಬ್ರಹ್ಮ ಆಗಿದ್ದಾರೆ, ಬ್ರಹ್ಮನಿಗೆ ತಂದೆ ಶಿವ ತಂದೆ ಆಗಿದ್ದಾರೆ. ಒಬ್ಬರು ಆತ್ಮಿಕ ತಂದೆಯಾಗಿದ್ದಾರೆ, ಇನ್ನೊಬ್ಬರು ಶಾರೀರಿಕ ತಂದೆಯಾಗಿದ್ದಾರೆ. ನೀವು ಶಿವ ತಂದೆಗೆ ಆತ್ಮಿಕ ಮಕ್ಕಳಾಗಿದ್ದೀರಾ. ಈ ಬ್ರಹ್ಮನ ಆತ್ಮ ಕೂಡ ಶಿವ ತಂದೆಯ ಮಗು ಆಗಿದೆ. ಪುನಃ ಶಾರೀರಿಕ ರೂಪದಲ್ಲಿ ಬ್ರಾಹ್ಮಣರಿಗೆ ತಂದೆ ಬ್ರಹ್ಮ ಆಗಿದ್ದಾರೆ. ಬ್ರಹ್ಮನ ಮೂಲಕ ನೀವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ. ಬ್ರಹ್ಮನಿಗೆ ಮಕ್ಕಳಾದ ನೀವು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ. ನೀವು ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ, ಶಿವ ತಂದೆಗೆ ನೀವು ಮೊಮ್ಮಕ್ಕಳಾಗಿದ್ದೀರಾ. ಶಿವ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ. ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ. ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ನೀವು ಶಿವ ತಂದೆಯನ್ನು ಕೇಳಿದರೆ ಶಿವ ತಂದೆ ನಿಮ್ಮ ಪದವಿಯ ಬಗ್ಗೆ ನಿಮಗೆ ತಿಳಿಸುತ್ತಾರೆ. ಕೆಲವರು ಹೊಸ ಹೊಸ ಮಕ್ಕಳನ್ನು ಜ್ಞಾನ ಮಾರ್ಗಕ್ಕೆ ಕರೆದುಕೊಂಡು ಬರುತ್ತಾರೆ. ಅವರು ಎಷ್ಟು ಒಳ್ಳೆಯ ಮಕ್ಕಳಾಗಿರುತ್ತಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ. ಒಮ್ಮೆ ಬಂದು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿದ ತಕ್ಷಣ ಆ ಮಕ್ಕಳಿಗೆ ಜ್ಞಾನದ ಬಾಣ ನಾಟಿ ಬಿಡುತ್ತದೆ. ಅಂತಹ ಮಕ್ಕಳು ಬಹಳ ಒಳ್ಳೆಯ ಪತ್ರವನ್ನು ಪರಮಾತ್ಮ ತಂದೆಗೆ ಬರೆಯುತ್ತಾರೆ. ಬಾಬಾ, ಇಂಥವರು ನಮಗೆ ಬಹಳ ಒಳ್ಳೆಯ ಜ್ಞಾನದ ಮಾತನ್ನು ತಿಳಿಸಿದರು. ಆ ಮಾತಿನ ಕಾರಣ ನೀವು ಬಂದಿದ್ದೀರಾ ಎಂದು ನನಗೆ ನಿಶ್ಚಯ ಪಕ್ಕ ಆಯಿತು ಎಂದು ಹೇಳುತ್ತಾರೆ. ಈಗ ಪರಮಾತ್ಮ ತಂದೆಯಾದ ನೀವು ಬಂದಿದ್ದೀರಾ, ನಿಮ್ಮ ಮೂಲಕ ನಾನು ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಹೊಸ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಆ ಮಕ್ಕಳು ಎಂದೂ ಕೂಡ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿರುವುದಿಲ್ಲ. ಆದರೂ ಕೂಡ ಇಂತಿಂತಹ ಪತ್ರವನ್ನು ಹೊಸ ಮಕ್ಕಳು ಪರಮಾತ್ಮ ತಂದೆಗೆ ಬರೆಯುತ್ತಾರೆ. ಈ ಮಾತನ್ನು ನೋಡಿದಾಗ ತಂದೆ ತಿಳಿದುಕೊಳ್ಳುತ್ತಾರೆ, ಇವರು ಕಳೆದು ಹೋಗಿ ಸಿಕ್ಕಂತಹ ಮಗು ಆಗಿದ್ದಾರೆ ಎಂದು. ಇಲ್ಲಿ ಚೆನ್ನಾಗಿ ದೈವಿ ವೃಕ್ಷದ ಸಸಿಯನ್ನು ಮಾಡಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ. ಮಕ್ಕಳು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಶ್ರೀನಗರದಲ್ಲಿ ಸೆಂಟರ್ ಅನ್ನು ತೆರೆಯಲಾಯಿತು. ಅಲ್ಲಿ ಹೊಸ ಹೊಸ ಮಕ್ಕಳು ಬಾಬಾರವರಿಗೆ ಪತ್ರವನ್ನು ಬರೆದರು. ಬಾಬಾ, ನಾವೀಗ ನಿಮ್ಮ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಆಕರ್ಷಿತರಾಗುತ್ತಿದ್ದೇವೆ ಎಂದು. ಕೇವಲ ನನ್ನ ಜೀವನದಲ್ಲಿ ಇಂತಹ ಬಂಧನ ಇದೆ, ಈ ಬಂಧನದ ಕಾರಣ ನಾನು ನಿಮಗೆ ಪತ್ರವನ್ನು ಬರೆಯುತ್ತಿದ್ದೇನೆ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದರು. ಯಾರು ದೇವತಾ ಧರ್ಮದ ಆತ್ಮ ಆಗಿದ್ದಾರೋ ಅವರು ಅವಶ್ಯವಾಗಿ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಯಾರು ಶ್ರೀಕೃಷ್ಣನ ಪುರಿಯಲ್ಲಿ ಬರುವಂತಹ ಆತ್ಮ ಆಗಿದ್ದಾರೋ ಅವರು ಬ್ರಹ್ಮಪುರಿಗೆ ಬರುತ್ತಾರೆ. ಬ್ರಹ್ಮಪುರಿ ಇಲ್ಲ, ಕೆಲವರು ಬ್ರಹ್ಮ ಕುಮಾರಿ ಎಂದು ಬರೆಯುತ್ತಾರೆ. ಬ್ರಹ್ಮಾಂಡದ ಕುಮಾರಿ ಎಂದು ಬರೆಯುವುದು ತಪ್ಪು ಶಬ್ದ ಆಗಿದೆ. ಏಕೆಂದರೆ ಬ್ರಹ್ಮಾಂಡ ತತ್ವ ಆಗಿದೆ. ಅಂದ ಮೇಲೆ ನೀವು ತತ್ವದ ಕುಮಾರಿ ಆಗಲು ಹೇಗೆ ಸಾಧ್ಯ? ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರು ಬಹಳ ಪ್ರಸಿದ್ಧ ಆಗಿದೆ. ಪ್ರಜಾಪಿತ ಬ್ರಹ್ಮ ಈ ಸಾಕಾರ ಜಗತ್ತಿನಲ್ಲೇ ಇರಬೇಕು. ಪ್ರಜಾಪಿತ ಬ್ರಹ್ಮನ ಮಕ್ಕಳಾದ ನೀವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ. ಅಂದರೆ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾದ ನೀವು ಶಿವ ತಂದೆಗೆ ಮೊಮ್ಮಕ್ಕಳಾಗಿದ್ದೀರಾ. ಪರಂಪಿತ ಪರಮಾತ್ಮ ಶಿವನ ಶಕ್ತಿಯರು ನೀವಾಗಿದ್ದೀರಾ.
ಶಿವತಂದೆಯ ಮೂಲಕ ನಿಮಗೆ ಶಕ್ತಿ ಸಿಗುತ್ತದೆ. ಬ್ರಹ್ಮನಿಂದ ನಿಮಗೆ ಶಕ್ತಿ ಸಿಗುವುದಿಲ್ಲ. ಅಂದ ಮೇಲೆ ನೀವು ಶಿವತಂದೆಯನ್ನೇ ನೆನಪು ಮಾಡಬೇಕು. ಪರಮಾತ್ಮ ತಂದೆ ನಮ್ಮನ್ನು ಪತಿತರಿಂದ ಪಾವನ ಮಾಡುತ್ತಾರೆ. ಶಿವತಂದೆಯ ನೆನಪಿನ ಮೂಲಕ ನಾವು ಪತಿತರಿಂದ ಪಾವನ ಆಗುತ್ತೇವೆ. ಈ ಸಮಯದಲ್ಲಿ ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈ ಮಾತು ಕೆಲವರಿಗೆ ತಕ್ಷಣ ಅರ್ಥ ಆಗುತ್ತದೆ, ಕೆಲವರು ಸ್ವಲ್ಪ ಕೂಡ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಜ್ಞಾನ ಬಹಳ ಅದ್ಭುತ ಜ್ಞಾನ ಆಗಿದೆ. ಭಗವಂತ ತಂದೆ ಭಕ್ತಿಯ ಫಲವನ್ನು ನೀಡುವುದಕ್ಕೋಸ್ಕರ ಈ ಜಗತ್ತಿಗೆ ಬರಬೇಕಾಗುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ತಂದೆ ಆಗಿದ್ದೇನೆ, ಶಿಕ್ಷಕ ಆಗಿದ್ದೇನೆ, ಸದ್ಗುರು ಆಗಿದ್ದೇನೆ. ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ನಾನು ಈ ಸೃಷ್ಟಿಗೆ ಬಂದಿದ್ದೇನೆ. ಆದ್ದರಿಂದ ಪರಮಾತ್ಮ ತಂದೆಗೆ ಮುಕ್ತಿದಾತ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ಪ್ರೇರಣೆಯ ಮೂಲಕ ಮುಕ್ತಿಯನ್ನು ನೀಡುವುದಿಲ್ಲ. ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಆದರೆ ಹಳೆಯ ಜಗತ್ತನ್ನು ನೀವು ನೆನಪು ಮಾಡಿದರೆ ನೀವು ಪರಮಾತ್ಮ ತಂದೆಯನ್ನು ಮರೆತಂತೆ. ಕೆಲವರು ಹಳೆಯ ಜಗತ್ತನ್ನು ನೆನಪು ಮಾಡುತ್ತಾ ಪುನಃ ಹಳೆಯ ಜಗತ್ತಿಗೆ ಹೋಗಿ ಬಿಡುತ್ತಾರೆ. ಅವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಇರುವುದಿಲ್ಲ. ಪರಮಾತ್ಮ ತಂದೆಯ ಜೊತೆಗೆ ಯಾವ ವ್ಯಾಪಾರವನ್ನು ಮಾಡಿರುತ್ತಾರೋ ಆ ವ್ಯಾಪಾರವನ್ನು ಕ್ಯಾನ್ಸಲ್ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆಗೆ ಏನೆಲ್ಲವನ್ನು ದಾನವಾಗಿ ನೀಡಿದ್ದಾರೋ ಅದನ್ನು ವಾಪಸ್ ತೆಗೆದುಕೊಳ್ಳುತ್ತಾರೆ. ಈಶ್ವರನ ಜೊತೆಗೆ ವ್ಯಾಪಾರವನ್ನು ಕ್ಯಾನ್ಸಲ್ ಮಾಡಿಕೊಂಡು ಈಶ್ವರ ತಂದೆಗೆ ಏನೆಲ್ಲವನ್ನು ಅರ್ಪಣೆ ಮಾಡಿದ್ದಾರೋ ಅದನ್ನು ವಾಪಸ್ ತೆಗೆದುಕೊಳ್ಳುತ್ತಾರೆ. ಅವರ ಬುದ್ಧಿಗೆ ಬೀಗ ಹಾಕಲ್ಪಡುತ್ತದೆ. ಪರಮಾತ್ಮ ತಂದೆ ಬುದ್ಧಿವಂತರಿಗಿಂತ ಬುದ್ಧಿವಂತ ಆಗಿದ್ದಾರೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಜ್ಞಾನವನ್ನು ಕೇಳುವಂತಹ ಮಕ್ಕಳ ನಡತೆ ಮತ್ತು ವ್ಯವಹಾರದಿಂದ ತಕ್ಷಣ ಅರ್ಥ ಆಗುತ್ತದೆ ಇವರ ಬುದ್ಧಿಯಲ್ಲಿ ಜ್ಞಾನ ಎಷ್ಟು ಧಾರಣೆ ಆಗಿದೆ ಎಂದು. ಇವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಅಥವಾ ಇಲ್ಲವೋ ಅನ್ನುವುದು ಮಕ್ಕಳ ನಡತೆಯ ಮೂಲಕ ಗೊತ್ತಾಗುತ್ತದೆ. ಪರಮಾತ್ಮ ತಂದೆ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅಥವಾ ಇಲ್ಲವೋ ಎಂದು. ಮಕ್ಕಳ ಬುದ್ಧಿಯೋಗ ಎಲ್ಲಿ ಅಲೆದಾಡುತ್ತಿದೆ ಎಂದು ತಂದೆಗೆ ಗೊತ್ತಾಗುತ್ತದೆ. ಆದ್ದರಿಂದ ಇಲ್ಲಿ ನಾಡಿಯನ್ನು ನೋಡಲಾಗುತ್ತದೆ. ನಾಡಿಯನ್ನು ನೋಡುವಂತವರು ಕೂಡ ಬುದ್ಧಿವಂತರಾಗಿರಬೇಕು. ಗುರಿಯಂತೂ ಬಹಳ ದೊಡ್ಡದಾಗಿದೆ. ಇವರು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೋ ಅಥವಾ ಇಲ್ಲವೋ ಎಂದು ನಿಮಗೆ ತಕ್ಷಣ ಗೊತ್ತಾಗುತ್ತದೆ. ಮಕ್ಕಳು ನಂಬರ್ ವಾರಂತೂ ಆಗಿದ್ದೀರಾ. ಈ ಬ್ರಹ್ಮ ತಂದೆ ಬಹಳ ದೊಡ್ಡ ಬ್ರಹ್ಮಪುತ್ರ ನದಿಯಾಗಿದ್ದಾರೆ. ಆದರೆ ಬ್ರಹ್ಮ ತಂದೆ ಸ್ವಯಂನ ಮಹಿಮೆಯನ್ನು ಮಾಡಿಕೊಳ್ಳುವುದಿಲ್ಲ. ಸರಸ್ವತಿ ಕೂಡ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ. ಆ ಶಿಕ್ಷಣದಲ್ಲಿ ಇಲ್ಲೇ ಪರೀಕ್ಷೆ ನಡೆಯುತ್ತದೆ. ಈ ಶಿಕ್ಷಣದಲ್ಲಿ ಪರೀಕ್ಷೆ ನಡೆಯುವುದಿಲ್ಲ. ಈ ಶಿಕ್ಷಣದಲ್ಲಿ ಈಗಲೇ ನಿಮ್ಮ ಪರೀಕ್ಷೆ ನಡೆಯುವುದಿಲ್ಲ. ಎಲ್ಲಿಯವರೆಗೂ ನೀವು ಬದುಕಿರುತ್ತೀರೋ ಅಲ್ಲಿಯವರೆಗೂ ಜ್ಞಾನಾಮೃತವನ್ನು ಕುಡಿಯುತ್ತೀರಾ? ಒಳ್ಳೆಯದು. ಮಧುರಾತಿ ಮಧುರ ಅಗಲೆ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ಎಂದು ಯಾವುದೇ ಹಳೆಯ ಅಭ್ಯಾಸಕ್ಕೆ ವಶಾಗಿ ಉಲ್ಟಾ ಕರ್ಮವನ್ನು ಮಾಡಬಾರದು. ದೇಹಾಭಿಮಾನದ ಅಭ್ಯಾಸವನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಸಂಪೂರ್ಣ ಕೋರ್ಸ್ ಅನ್ನು ತೆಗೆದುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್. ನಿಶ್ಚಯದಲ್ಲಿ ಎಂದೂ ಕೂಡ ಅಲುಗಾಡಬಾರದು. ಪರಮಾತ್ಮ ತಂದೆಯ ಬಗ್ಗೆ ನಮಗಿರುವ ನಿಶ್ಚಯ ಎಂದೂ ಅಲುಗಾಡಬಾರದು. ಎಲ್ಲಿಯವರೆಗೂ ಬದುಕಿರುತ್ತೇವೋ ಅಲ್ಲಿಯವರೆಗೂ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೂ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು. ಇಂದಿನ ವರದಾನ ಆಗಿದೆ, ಮಾಡಿ ಮಾಡಿ ಸ್ವಾತ. ಪರಮಾತ್ಮ ತಂದೆಯ ಸ್ಮೃತಿಯ ಮೂಲಕ ಸದಾ ನಿಶ್ಚಿಂತ ಚಕ್ರವರ್ತಿ ಆಗುವಂತಹ ನಿಶ್ಚಯ ಬುದ್ಧಿ ಉಳ್ಳಂತವರು ನಿಶ್ಚಿಂತ ಆತ್ಮರಾಗಿ ಬ್ರಾಹ್ಮಣ ಜೀವನ ಅಂದರೆ ನಿಶ್ಚಿಂತ ಚಕ್ರವರ್ತಿಯ ಜೀವನ ಆಗಿದೆ. ಹೇಗೆ ಬ್ರಹ್ಮ ತಂದೆ ನಿಶ್ಚಿಂತ ಚಕ್ರವರ್ತಿ ಆದರು, ಆದ್ದರಿಂದ ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡಾಯಿತು. ಈ ಜಗತ್ತಿನಲ್ಲಿ ಈಗ ನನಗೆ ಯಾವ ಕಾರ್ಯವೂ ಇಲ್ಲ ಅನ್ನುವ ಗೀತೆಯನ್ನು ಬ್ರಹ್ಮ ತಂದೆ ಸದಾ ಹಾಡುತ್ತಿದ್ದರು. ಇನ್ನು ಸೇವೆಯ ಕಾರ್ಯ ಎಷ್ಟೆಲ್ಲ ಉಳಿದುಕೊಂಡಿದೆಯೋ ಆ ಸೇವೆಯ ಕಾರ್ಯವನ್ನು ಮಾಡಿ ಮಾಡಿಸುವಾತ ತಂದೆ ಮಾಡಿಸುತ್ತಿದ್ದಾರೆ. ಇನ್ನು ಎಷ್ಟೆಲ್ಲ ಸೇವೆಯ ಕಾರ್ಯ ಉಳಿದುಕೊಂಡಿದೆಯೋ ಮಾಡಿ ಮಾಡಿಸುವಾತ ತಂದೆ ಸೇವೆಯ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆ ಸೇವೆಯ ಕಾರ್ಯವನ್ನು ಸದಾ ಮಾಡಿಸುತ್ತಿರುತ್ತಾರೆ. ಅಂದ ಮೇಲೆ ಮಾಡಿ ಮಾಡಿಸುವಾತ ತಂದೆ ನನ್ನ ಮೂಲಕ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಅನ್ನುವ ಸ್ಮೃತಿ ಸದಾ ಇರಬೇಕು. ಆಗ ನೀವು ನಿಶ್ಚಿಂತ ಆತ್ಮರಾಗಿ ಇರುತ್ತೀರಾ. ಈ ಕಾರ್ಯ ನಡೆಯಲೇಬೇಕು ಅನ್ನುವ ನಿಶ್ಚಯ ಇದೆ.
ಈ ಕಾರ್ಯ ಆಗೇ ಬಿಟ್ಟಿದೆ ಅನ್ನುವ ನಿಶ್ಚಯ ಇದೆ. ಆದ್ದರಿಂದ ನಿಶ್ಚಯ ಬುದ್ಧಿ ಉಳ್ಳವರಾಗಿ, ನಿಶ್ಚಿಂತ ಆತ್ಮರೂ ಆಗಿ, ನಿಶ್ಚಿಂತ ಚಕ್ರವರ್ತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ, ಹಿಂದಿನ ಶ್ಲೋಗನ್ನಾಗಿದೆ, ನಿಮ್ಮ ಸರ್ವ ಅವಗುಣದಿಂದ ಸ್ವಯಂನ್ನು ದೂರ ಮಾಡಿಕೊಳ್ಳಬೇಕು ಅಂದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಯಾವಾಗ ನಾವು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಂಡು ವೈರಾಗ್ಯದ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ, ಆಗ ನಮ್ಮ ಆಂತರ್ಯದಲ್ಲಿರುವಂತಹ ಸರ್ವ ಅವಗುಣದಿಂದ ನಾವು ಮುಕ್ತ ಆಗುತ್ತೇವೆ. ನಮ್ಮ ಜೀವನದ ಸರ್ವ ದುರ್ಬಲತೆಯನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.